ಓಕೆ ಅದೇ 2020-21 ಬೆಂಗಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಅವರಿಗೆ ಸೆಕ್ಷನ್ ಸಿ ನಲ್ಲಿ 10A 10B ಅಂತ ಕ್ವೆಶ್ಚನ್ ಕೊಟ್ಟಿದ್ದಾನೆ ಅದರಲ್ಲಿ 10B ಕ್ವೆಶ್ಚನ್ ಓದ್ತೀನಿ ನೋಡಿ ಐ ಥಿಂಕ್ 10A 10B ಎಸ್ 10A 10B ಕ್ವೆಶ್ಚನ್ ಕೊಟ್ಟಿದ್ದಾನೆ 10A ನಲ್ಲಿ ಏನ್ ಕೊಟ್ಟಿದ್ದಾನೆ ಬಿ ನಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ವಿಕ್ರಮ್ ಲಿಮಿಟೆಡ್ ಆಸ್ ಆನ್ 31st March 2019 31st March 2019 ಸಿ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾರೆ 31st March 2019 ಅಂತ ಹೇಳಿದ್ದಾರೆ ಓಪನಿಂಗ್ ಯಾವತ್ತಾಗಿರುತ್ತೆ ಅಂದ್ರೆ 1/4/2018 ಕರೆಕ್ಟಾ ಕರೆಕ್ಟ್ ಏನೇನ್ ಕೊಟ್ಟಿದ್ದಾನೆ ನಾನ್ ಕರೆಂಟ್ ಅಸೆಟ್ಸ್ ಲ್ಯಾಂಡ್ ಬಿಲ್ಡಿಂಗ್ ಎಕ್ವಿಪ್ಮೆಂಟ್ ಪ್ಲಾಂಟ್ ಮಿಷನರಿ ಕರೆಂಟ್ ಅಸೆಟ್ಸ್ ಸ್ಟಾಕ್ ಕ್ಯಾಶ್ ಬಿಆರ್ ಬ್ಯಾಂಕ್ ಟೋಟಲ್ ಅಸೆಟ್ಸ್ 16,50,000 ಕರೆಂಟ್ ಲಯಬಿಲಿಟೀಸ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಶೇರ್ ಹೋಲ್ಡರ್ಸ್ ಫಂಡ್ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರಿಸರ್ವ್ಸ್ ಕರೆಂಟ್ ಲಯಬಿಲಿಟೀಸ್ ಬಿಲ್ಸ್ ಪೇಯಬಲ್ ಟೋಟಲ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನ್ ಹೇಳಿದಾನೆ ಅಂದ್ರೆ ಮೈನಾರಿಟೀಸ್ ಹೋಲ್ಡ್ 40% ಆಫ್ ಶೇರ್ಸ್ ಆಫ್ ವೋಟಿಂಗ್ ರೈಟ್ಸ್ ಅಂಡ್ ಶೇರ್ಸ್ ಇನ್ ವೀರಣ್ಣಾ ಲಿಮಿಟೆಡ್ ಆನ್ 31st of August 2018 ಆನ್ ದಟ್ ಡೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ವೀರಣ್ಣಾ ಲಿಮಿಟೆಡ್ ಸ್ಟೂಡ್ ಅಟ್ 50,000 rupees ಅಂಡ್ ರಿಸರ್ವ್ ಆಫ್ 1,00,000 rupees ಅಂತ ಹೇಳ್ತಾರೆ ನೋಡಿ ಇಲ್ಲಿ ವೀರಣ್ಣಾ ಕಂಪನಿದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದು ವೀರಣ್ಣಾ ಲಿಮಿಟೆಡ್ ಸೇಲ್ ಮಾಡ್ತಾ ಇದ್ದಾನೆ ಯಾರಿಗೆ ಸೇಲ್ ಮಾಡ್ತಾ ಇದ್ದೇವೆ ಅನ್ನೋ ಕ್ವಶನ್ ನಮಗೆ ಕೊಟ್ಟಿಲ್ಲ ಓಕೆನಾ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಅಂತ ಮಾಡ್ತೀವಿ ಓಕೆನಾ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ನಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಸರ್ ಅಂತ ಹೇಳಿದ್ರೆ ನೋಡಿ ವೀರಣ್ಣ ನಾ ವಿ ಅಂತ ಹೇಳ್ತೀನಿ ಓಕೆನಾ ಪರ್ಚೇಸಿಂಗ್ ಕಂಪನಿನ ಪಿ ಅಂತ ಹೇಳ್ತೀನಿ ಸೊ ಟೋಟಲ್ ಆಗಿ 100% ಶೇರ್ಸ್ ವೀರಣ್ಣ ಹತ್ರ ಇದ್ರೆ ಅದರಲ್ಲಿ 40% ಮಾತ್ರ ಉಳಿಸ್ಕೊಂಡಿದ್ದಾನೆ ಅಂತ ಕೊಟ್ಟರು ಸಿ ಅದನ್ನೇ ಹೇಳೋದು ಮೈನಾರಿಟಿ ಹೋಲ್ಡ್ ಮೈನಾರಿಟೀಸ್ ಅಂದ್ರೆ ಯಾರು ವೀರಣ್ಣ ಕಂಪನಿಯವರು ಯಾಕೆ ಅಂತ ಹೇಳಿದ್ರೆ 100% ಶೇರ್ಸ್ ಅಲ್ಲಿ ಅವರು 40% ಮಾತ್ರ ಉಳಿಸ್ಕೊಂಡಿದ್ದಾರೆ ಇನ್ನ 60% ಪರ್ಚೇಸಿಂಗ್ ಕಂಪನಿ ಅಂದ್ರೆ ಯಾರು ಪರ್ಚೇಸ್ ಮಾಡ್ತಾ ಇದ್ರೆ ಅವರಿಗೆ ಸೇಲ್ ಮಾಡಿಬಿಡ್ತಾ ಇದ್ದಾರೆ ಹಾಗಾದ್ರೆ ಇವ್ರದ್ದು ಮೆಜಾರಿಟಿ ಕಂಪನಿ ಆಯ್ತು ವೀರಣ್ಣದು ಮೈನಾರಿಟಿ ಕಂಪನಿ ಆಯ್ತು ಕರೆಕ್ಟಾ ಹಾಗಾದ್ರೆ 40% ಇದೆ ಅಂತ ಆಯ್ತು ಹಾಗೆ ಯಾವ ಡೇಟ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾನೆ ಯಾವ ಡೇಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾನೆ ಅಂದ್ರೆ ಆನ್ 31st of August 2018 ಅಂತ ಹೇಳ್ತಾರೆ 31st of August 2018 ಅಲ್ಲಿ ವೀರಣ್ಣ ಸೇಲ್ ಮಾಡ್ತಾ ಇದ್ದಾನೆ ಹಾಗಾದ್ರೆ 1/7/2018 ಇಂದ ಏನಾಗುತ್ತೆ 1/9/2018 ಇಂದ 31st March 2019 ವರೆಗೂ ಏನಾಗುತ್ತೆ ಪೋಸ್ಟ್ ಪರ್ಚೇಸ್ ಆಗುತ್ತೆ ಅಂದ್ರೆ ಎಲ್ಲ ರೆವಿನ್ಯೂ ಪ್ರಾಫಿಟ್ ಬರುತ್ತೆ ಏಪ್ರಿಲ್ 2018 ಇಂದ 31st of August 2018 ವರೆಗೂ ಇರತಕ್ಕಂತ ಎಲ್ಲಾ ರಿಸರ್ವ್ಸ್ ಎಲ್ಲಾ ಪ್ರಾಫಿಟ್ಸ್ ಎಲ್ಲಕ್ಕೆ ಬರುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಗೆ ಬರುತ್ತೆ ಅವನೇನ್ ಹೇಳ್ತಾ ಇದ್ದಾನೆ ಆನ್ ದ ಡೇಟ್ ಆಫ್ 31st of August 2018 ದ ಡೇಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ವೀರಣ್ಣ 50,000 rupees ರಿಸರ್ವ್ ವಾಸ್ 1,00,000 ಅಂತ ಹೇಳ್ತಾರೆ ಹಾಗಾದ್ರೆ ನಮಗೆ ಎರಡನೇ ಕ್ವಶನ್ ಆನ್ಸರ್ ಸಿಕ್ತು ಏನದು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಏನೋ ಕ್ಯಾಪಿಟಲ್ ಪ್ರಾಫಿಟ್ ಕ್ಯಾಪಿಟಲ್ ಪ್ರಾಫಿಟ್ ಈ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 31st August 2018 ಅಲ್ಲಿ ಅಂದ್ರೆ ಪರ್ಚೇಸ್ ಮಾಡಿರೋ ದಿನ ಅಥವಾ ಸೇಲ್ ಮಾಡಿರೋ ದಿನ ಪ್ರಾಫಿಟ್ ಎಷ್ಟಿತ್ತಂತಪ್ಪ ಅಂದ್ರೆ 50,000 rupees ಇತ್ತಂತೆ ಹಾಗೆ ರಿಸರ್ವ್ 31st August 2018 ಅಲ್ಲಿ 1,00,000 rupees ಇತ್ತಂತೆ ನೋಡಿ ನೀವು ಲಯಬಿಲಿಟಿ ಸೈಡ್ ಚೆಕ್ ಮಾಡಿದ್ರೆ ವೀರಣ್ಣ ಕಂಪನಿದು ಒಟ್ಟು 4,00,000 ಪ್ರಾಫಿಟ್ ಇತ್ತು 2,50,000 rupees ಏನಿತ್ತು ರಿಸರ್ವ್ ಇತ್ತು ಅದು ಯಾವ ಡೇಟ್ ಇಂದ ಏಪ್ರಿಲ್ ಟು ಮಾರ್ಚ್ ಅಂತ ಅನ್ಕೋಣ ಇಲ್ಲಿ ಯಾವುದು ಹಿಂದಿನ ವರ್ಷದ ಯಾವ್ದು ಇಲ್ಲ ಅಂತ ಅನ್ಕೋಣ ಇಲ್ಲ ಅಂತ ಅನ್ಕೊಂಡಾಗ ಅದೇ ವರ್ಷನೇ ಪ್ರಾರಂಭ ಮಾಡಿರ್ತಾರೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವೇನ್ ಮಾಡೋಣ ಈ ತರ ಅಸಂಪ್ಷನ್ ಮಾಡ್ಕೋಣ
ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಫೇರ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 4 ಲಕ್ಷ ಅಂಡ್ ಪ್ಲಾಂಟ್ ಅಂಡ್ ಮಿಷನರೀಸ್ 4 ಲಕ್ಷ ವಿಚ್ ಆರ್ ಬ್ರಾಟ್ ಇನ್ ಟು ಬುಕ್ಸ್ ಆನ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಪಾರ್ಟೀಸ್ ಡಿಪ್ರಿಸಿಯೇಷನ್ ಈಸ್ ಟು ಬಿ ಇಗ್ನೋರ್ಡ್ ಅಂತ ಹೇಳ್ತಾರೆ ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 4 ಲಕ್ಷ ರೂಪಾಯಿ ಆಗಿದೆ ಅಂತ ಹೇಳ್ತಾರೆ ಆದ್ರೆ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 6 ಲಕ್ಷ ತೋರಿಸ್ತಾ ಇದೆ ಇಲ್ಲಿ ಪರ್ಚೇಸ್ ಮಾಡೋ ಡೇಟ್ ಅಲ್ಲಿ ಅಥವಾ ಸೇಲ್ ಮಾಡೋ ಡೇಟ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟು ಆಗಿದೆ ಅಂತ 4 ಲಕ್ಷ ಆಗಿದೆ ಹಾಗಾದ್ರೆ 2 ಲಕ್ಷ ರೂಪಾಯಿ ಲಾಸ್ ಆಗಿದೆ ಅದಕ್ಕೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ 6 ಲಕ್ಷ ಇಂದ ಎಷ್ಟು ಆಗಿದೆ 4 ಲಕ್ಷ ಆಗಿದೆ ಹಾಗಾದ್ರೆ 2 ಲಕ್ಷ ರೂಪಾಯಿ ಏನಾಗಿದೆ ಲಾಸ್ ಆಗಿದೆ ಕರೆಕ್ಟಾ ಆ ಲಾಸ್ ಅನ್ನು ಕೂಡ ನಾವು ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ತೋರಿಸ್ತೀವಿ ಹಾಗೆ ಪ್ಲಾಂಟ್ ಅಂಡ್ ಮಿಷನರಿ 4 ಲಕ್ಷ ಇರೋದು ಎಷ್ಟಾಗಿ 2 ಲಕ್ಷ ಇರೋದು 4 ಲಕ್ಷ ಆಗಿದೆ ಅಂತ ಅದಕ್ಕೆ ಡಿ ಪ್ಲಾಂಟ್ ಅಂಡ್ ಮಿಷನರಿ 2 ಲಕ್ಷ ಇರೋದು ಎಷ್ಟಾಗಿದೆ ಅಂತ 4 ಲಕ್ಷ ಆಗಿದೆ ಅಂತ ಇಲ್ಲಿ ನಮಗೆ 2 ಲಕ್ಷ ರೂಪಾಯಿ ಲಾಭ ಬಂತು ನೋಡಿ ಈಗ ನಾನು ಈ ಪಾಯಿಂಟ್ ಅನ್ನು ಇನ್ನೊಮ್ಮೆ ನಿಮಗೆ ನಿಧಾನಕ್ಕೆ ಹೇಳ್ತೀನಿ ಕೇಳಿಸ್ತೀನಿ ವೀರಣ್ಣ ಮಾರ್ತಾ ಇದ್ದಾನೆ ಮಾರಬೇಕಾದ್ರೆ ಅವನು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 6 ಲಕ್ಷ ಇತ್ತು ಮಾರೋ ಟೈಮ್ ನಲ್ಲಿ ಆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ವ್ಯಾಲ್ಯೂ ಮಾಡಿದಾಗ ಅದರ ಬೆಲೆ ಎಷ್ಟಾಗಿದೆ 4 ಲಕ್ಷ ಆಗಿದೆ ನೋಡಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಹೌದಾ ಒಂದ್ಸಲಿ ವೀರಣ್ಣ ಮಾರ್ತಾ ಇದ್ದಾನೆ ಅಂದ್ರೆ ಪ್ರಾಫಿಟ್ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ದಿನದಲ್ಲಾಗ್ಲಿ ಅಥವಾ ಆಮೇಲಿಂದ ಆಗ್ಲಿ ನಂತರ ಆಗ್ಲಿ ಎಲ್ಲಾ ಪ್ರಾಫಿಟ್ಸ್ ಅನ್ನು ಎಲ್ಲಾ ಲಾಸ್ ಅನ್ನು ಪರ್ಚೇಸಿಂಗ್ ಕಂಪನಿಗೂ ಇರುತ್ತೆ ಸೆಲ್ಲಿಂಗ್ ಕಂಪನಿಗೂ ಶೇರ್ ಇರುತ್ತೆ ಹಾಗಾದ್ರೆ ಇಲ್ಲಿ 6 ಲಕ್ಷ ಇರತಕ್ಕಂತ ಲ್ಯಾಂಡ್ ಬಿಲ್ಡಿಂಗ್ ಬೆಲೆ ಎಷ್ಟಾಗಿದೆ 4 ಲಕ್ಷ ಆಗಿದೆ ಹಾಗಾದ್ರೆ 2 ಲಕ್ಷ ರೂಪಾಯಿ ಲಾಸ್ ಆಗಿದೆ ಯಾವಾಗ ಆಗಿದೆ ಪರ್ಚೇಸ್ ಮಾಡೋ ಡೇಟ್ ಅಲ್ಲಿ ಆಗಿರೋದ್ರಿಂದ ಕ್ಯಾಪಿಟಲ್ ಪ್ರಾಫಿಟ್ ಬರ್ತಾ ಇದೆ ಅದೇ ತರ ಪ್ಲಾಂಟ್ ಅಂಡ್ ಮಿಷಿನರಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2 ಲಕ್ಷ ಇತ್ತು ಆದ್ರೆ ಪರ್ಚೇಸ್ ಮಾಡೋ ಡೇಟ್ ಅಲ್ಲಿ 4 ಲಕ್ಷ ಆಗಿದೆ ಅಲ್ಲಿ 2 ಲಕ್ಷ ಲಾಭ ಬಂತು ಇಲ್ಲಿ ಒಂದರ ಲಾಸ್ ಒಂದರ ಲಾಭ ಎರಡು ಕ್ಯಾನ್ಸಲ್ ಆದ್ರೆ ಇನ್ನ ಒಟ್ಟು ಎಷ್ಟು ಬರ್ತಾ ಇದೆ 1,50,000 ರೂಪೀಸ್ ಬರ್ತಾ ಇದೆ ಅಲ್ಲಿ ಕ್ಯಾಪಿಟಲ್ ಪ್ರಾಫಿಟ್ ಬಂತು ಓಕೆನಾ ಇನ್ನ ಮೂರನೇ ಏನದು ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್ ಏನಿದು ರೆವಿನ್ಯೂ ಪ್ರಾಫಿಟ್ ರೆವಿನ್ಯೂ ಪ್ರಾಫಿಟ್ ಅಂದ್ರೆ ಏನು ಪರ್ಚೇಸ್ ಮಾಡಿದ ಮೇಲೆ ಬರ್ತಕ್ಕಂತ ಲಾಭ ಇಲ್ಲಿ ನಾನು ಆವಾಗಲೇ ಹೇಳಿದ್ದೀನಿ ವೀರಣ್ಣ ಕಂಪನಿನಲ್ಲಿ ಅಂದ್ರೆ ಸೆಲ್ಲಿಂಗ್ ಕಂಪನಿನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಟ್ಟು ನಮಗೆ 4 ಲಕ್ಷ ಇತ್ತಂತೆ ಅದರಲ್ಲಿ 1.5 ಲಕ್ಷ ಎಷ್ಟು 50,000 ರೂಪಾಯಿ ಯಾವ ಡೇಟ್ ಇಂದ ಯಾವತ್ತೆ ಏಪ್ರಿಲ್ ಟು ಆಗಸ್ಟ್ ಪರ್ಚೇಸ್ ಮಾಡೋ ದಿನಗೊಂದು ಹಾಗಾದ್ರೆ ಇನ್ನ 3,50,000 ರೂಪೀಸ್ ಏನಾಗಿದೆ ಅದು ಈ ಡೇಟ್ ಇಂದ ಈ ಡೇಟ್ ಗೆ ಇದೆ ಅಂತ ಅನ್ಕೋಣ ಅರ್ಥ ಆಯ್ತಾ ಎಲ್ಲರಿಗೂ ಓಕೆ ನೆಕ್ಸ್ಟ್ ರಿಸರ್ವ್ ಬ್ಯಾಲೆನ್ಸ್ ಶೀಟ್ ನಲ್ಲಿ 2,50,000 ರೂಪೀಸ್ ಇದೆ ಈ 2,50,000 ನಲ್ಲಿ 1 ಲಕ್ಷ ರೂಪೀಸ್ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ದಿನದ್ದು ಇನ್ನ ಎಷ್ಟು ಬರುತ್ತೆ 1,50,000 ರೂಪೀಸ್ ಪರ್ಚೇಸ್ ಮಾಡಿದ್ಮೇಲೆ ಬರುವಂತದ್ದು ಟೋಟಲ್ ಎಷ್ಟಾಯ್ತು 5 ಲಕ್ಷ ರೂಪೀಸ್ ಆಯ್ತು ನಮಗೆ ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಂದ್ರೆ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆಸ್ ಪರ್ IAS 110 ಅಂತ ಹೇಳಿ ಓಕೆನಾ ಈಗ ಫಸ್ಟ್ ಶೇರ್ ಕ್ಯಾಪಿಟಲ್ ನೋಡಿ ವೀರಣ್ಣ ಕಂಪನಿನಲ್ಲಿ ಟೋಟಲ್ ಶೇರ್ ಕ್ಯಾಪಿಟಲ್ 9 ಲಕ್ಷ ರೂಪೀಸ್ ಇದೆ ಈ 9 ಲಕ್ಷ ರೂಪೀಸ್ ಅಲ್ಲಿ ವೀರಣ್ಣ ಉಳಿಸಿಕೊಂಡಿರೋದು ಎಷ್ಟು ಅಂದ್ರೆ 40% ಅಲ್ಲಿಗೆ ಎಷ್ಟು ಬರುತ್ತೆ 3,60,000 ರೂಪೀಸ್ ಬರುತ್ತೆ ಓಕೆನಾ ಸೆಕೆಂಡ್ ಒನ್ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಒಟ್ಟು 1,50,000 ರೂಪೀಸ್ ಇದೆ ಇದರಲ್ಲಿ 40% ಅಂತ ಹೇಳಿದ್ರೆ 60,000 ಬರುತ್ತೆ ಓಕೆನಾ ಮೂರನೇದು ರೆವಿನ್ಯೂ ಪ್ರಾಫಿಟ್ ಟೋಟಲ್ ಎಷ್ಟಿದೆ 5 ಲಕ್ಷ ಇದೆ
ಇದರಲ್ಲಿ ವೀರಣ್ಣನ ಶೇರ್ ಎಷ್ಟು ಅಂದ್ರೆ 40% 2 lakhs ಆಗುತ್ತೆ. ಹಾಗಾದ್ರೆ ಒಟ್ಟು 6,20,000 ರುಪೀಸ್ ನ ಏನಂತ ಕರೆಯೋಣ, ಎನ್ ಸಿ ಐ ಅಂತ ಕರೆಯೋಣ. ಓಕೆನಾ? ನೋಡಿ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ನಿಮ್ಗೆ? 7 marks ಬರುತ್ತೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು, ಎಲ್ಲರೂ ಈ ಕ್ವಶನ್ ರಾಂಗ್, ಈ ಕ್ವಶನ್ ರಾಂಗ್ ಅಂತ ಹೇಳಿದ್ರು. ಖಂಡಿತ ಈ ಕ್ವಶನ್ ಏನು ರಾಂಗ್ ಇಲ್ಲ. ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 4 lakhs, ರಿಸರ್ವ್ 2,50,000, ಯಾವ ಡೇಟ್ ಅಂತ ಕೊಟ್ಟಿಲ್ಲ. ನಾವು ಏನಂತ ಅಸಂಪ್ಷನ್ ಮಾಡ್ಕೋತೀವಿ ಅಂದ್ರೆ ಅದು ಈ ವರ್ಷದ್ದೇ, ಯಾವ ವರ್ಷದ್ದು? ಈ ವರ್ಷದ್ದೇ ಅಂತ ಅನ್ಕೊಂಡು ನಾವು ಮಾಡ್ತೀವಿ. ಕ್ಲಿಯರ್? ಓಕೆ, ಫೈನ್.